ಅಲ್ಲ ಎತ್ಲಾಗ ಹೋದ್ನೆ ನಾನು ಬತ್ತೀನಿ ಅಂಕ ತಾಡಿಯೇ ಒಂದು ಹುಂದ ಮಾಡ್ಕೆ ಬರೋಷ್ಟು ಪುಸ್ತತ್ತಿಲ್ಲನೆ ನಿಂಗೆ ಒಂದು ಮಾತಾಡ್ತೀಯಾ ನೀನೇ ಸಹ ತಿಳುವಳಿಕೆ ಇದ್ದಾಳು ನನಗೇನಾರಿದ ಅದಿಯನೋ ಅದು ಖಾರಿ ಹೋಗಿ ನಿನ್ನ ಮಗನ ಎಂತ ಅಮ್ಮ ಅಪ್ಪ ಎಂತಕ್ಕೆ ಬರೋಕ್ಕೆ ಹೇಳಿದ್ದ ಎಂತಕ್ಕೆ ಏನ ಮರೆಯ ನನ್ನ ಹತ್ರ ಏನೋ ಸೊಸತ್ರ ಹೇಳೋರು ಹೇಳ್ತಾರಂತ ಮಾಡಿಯ ಈಗಲೂ ಉಂದ ಮಡಿಕೆ ಬರೋಕ್ಕೆ ಹೋದ್ರೆ ಏನು ಬುತ್ತಾರೆ ಬುತ್ತಾರೆ ಹೇಳ್ತಾರೆ ತಡಿ ಎಲ್ಲಿ ಹೋದಪ್ಪ ಅಲ್ಲದೇ ಹತ್ಲಾಗತ್ತ ಅದಲ್ಲಿ ಒಳಗದೆ ಒಳಗದೆ ಎಂತ ಎಂತ ಕೆಲಸ ಇತ್ತನ ಇಲ್ಲಪ್ಪ ಕೆಲಸ ಅಂತ ಸುಮ್ಮನೆ ಕೇಂದೆ ಎಂತ ಅಪ್ಪ ಎಂತ ಕರೆದ್ರಂತಲ್ಲ ಇಲ್ಲ ಹೇಳೋದು ಮತ್ತೆ ಅಂತ ಅಲ್ಲ ದಿನಕ್ಕೆ ದಿನ ಇಡ್ಲಲ್ಲ ಈ ಸರ್ಗಿ ಇನ್ನವ್ವ ಏನು ಉರ್ಸ ಉರ್ಸ ಹೇಳ್ತಿರ್ತೀನಿ ಯಾರಾದ್ರೂ ಜವಾಬ್ದಾರಿ ವಹಿಸ್ಕಿತಾರೆ ಬೇಡ ಬೇಡ ಅಂತ ಆದರೂ ಕೇಳಿದೆ ಬಟ್ರ ಮನೆಗೆ ಹೋಗೋದ್ರಿಂದ ಹಿಡಿದು ದಿನ ಇಡೋದ್ರಿಂದ ಹಿಡಿದು ಎಲ್ಲ ಮಾಡ್ತಿದ್ದೆ ಈ ವರ್ಷ ಏನು ಸುದ್ದಿಲ್ಲ ಅಲ್ಲಿ ಶಿವರಾಜಣ್ಣ ಸಿಕ್ಕದಾರ ಹಂಗೆ ಹೇಳಿದ್ರು ಅವನೇಲಿ ಏನೀಗ ಮೊದಲಾದ ಮೇಲೆ ಎಲ್ಲ ಬಿಟ್ಟೇ ಬಿಟ್ಟಣ್ಣ ಹೆಂಗೆ ಹೇಳಿ ದೈದರ್ಕೆ ಸುದ್ದಿ ಇಲ್ಲಲ್ಲ ಅಂದರು ನನಗೂ ಆವಾಗಲೇ ಜ್ಞಾನ ಆಗಿದ್ದು ಅದನ್ನೇ ಹೇಳೋಣ ಅಂತ ಕಾರ್ದೆ ಓ ಸುಳ್ಳಲ್ಲ ನಂಗೂ ಮರ್ತು ಹೋಗಿದೆ ಅಲ್ಲ ಈ ಸತಿ ಯಾರು ದೈದರ್ಕೆನೇ ಇಡ್ಲಪ್ಪ ಯಾರ್ಯಾರೋದು ದೈದರ್ಕೆ ಕರೆದಿದ್ದರೆ ಗ್ಯಾನ್ ಆತಿತ್ತು ಹೌದು ಈಗ ಕೇಳ್ಬೇಕು ಈಗ ದೊಡ್ಡಣ್ಣನ ಕೇಳಿ ನೋಡಬೇಕಿತ್ತು ನಾನೇ ಕೇಳ್ತೀನಿ ನೀವು ಕೇಳಲ್ಲಲ್ಲ ನಾನೇ ಕೇಳ್ತೀನಿ ಇವ್ರನ್ನೆಲ್ಲ ಪೋಸ್ಟ್ ಕೇಳ್ಕೊಂಡು ಆಮೇಲೆ ಬಟ್ರ ಹತ್ರ ಹೋಗ್ತೀನಿ ಕಡಿಕೆ ಬಟ್ರು ದಿನ ಇಟ್ಟುಕೊಟ್ಟು ಇವರಿಗೆಲ್ಲ ಆಗಲ್ಲ ಅಂದರೆ ಏಂತ ಮಾಡೋದು ಅಲ್ಲೂ ಕೇಳ್ತೀವ ಈಗ ಹೋಗಿ ಅದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡ ಮುದಣೇ ಪಲ್ಲವಿ ಹತ್ರ ಮನೆಗೊಂದು ಫೋನ್ ಒಂದು ಸ್ವಲ್ಪ ಕೇಂಕಿನ ಕೇಳು ಅಲ್ಲಿ ಹರ್ಕೆ ಇಟ್ಕೊಂಡರೆ ಏನು ಎತ್ತ ಅಂತ ಮದುವೆ ಅದು ಪುಸ್ಟ್ ದೈ ಇದು ನೀವು ಹೋಗ್ಬೇಕಾಗ್ತದೆ ಹೋಗದೆ ಇರೋಕ್ಕಾಗಲ್ಲ ಹೊಸ ಮದ ಮಕ್ಕಳು ಯಾರ ರಾಚಿಗೀಚಿಗೆ ಕೇಂಡರಾರು ಏನಂದಾರ ಅಲ್ಲಿಗೂ ಹೋಗ್ಬೇಕು ನಮ್ಮ ಮನೆ ನೀವು ನೀವಿಬ್ಬರು ಇರಬೇಕು ಓ ಎರಡು ಮನೆಯಲ್ಲೂ ಒಂದೇ ದಿವ್ಸದ ಇದ್ದರೆ ಆಗಲ್ಲ ಮತ್ತೆ ಪುಸ್ಟ್ ಅಲ್ಲಿ ಕೇಳ್ಕೆ ಅಲ್ಲಿ ಇಟ್ಕೊಂಡಾರೆ ಅಂತ ನಮ್ಮ ಇನ್ನೊಂದ್ಸಲ್ ಕೇಳ್ಬೇಕಿತ್ತು ಬೇಡ ಈಗ ನಾವು ಹೋಗೋದು ಅಷ್ಟರಲ್ಲೇ ಅದೇ ಅವ್ರು ಬರೋದು ಅಷ್ಟರಲ್ಲೇ ಅದೇ ಅಲ್ಲ ನಿಂಗೆ ಅಂತ ಆಗ್ಯದ್ ಮರತೆ ಹೈದ್ರ ಮಕ್ಳ ಹತ್ರ ಕೇಳ್ಬೇಕು ಹೌದಾ ಏನಾದ್ರು ಸೂತ್ಕ ಪಾತ್ಕ ಅದೇನ ಅಂತ ಕೇಳ್ಕಿಬೇಕು ಬೀಗ್ರ ಹತ್ರ ಎಲ್ಲ ಕೇಳ್ತ ಕೂರ ಕಾತದಾನೆ ಈಗ ಅವರು ಊರು ಮನೇಲೂ ಅಷ್ಟೇ ಎಲ್ಲ ನಾಲ್ಕೈದು ಮನೆ ಸೇರಿ ಮಾಡೋಷ್ಟೊತ್ತಿಗೆ ಎಲ್ಲರನ್ನ ಕೇಳೇ ಇಡ್ಬೇಕಲ್ಲ ಅದೆಲ್ಲ ಆಗೋಗ ಮಾತಲ್ಲ ಏನೀಗ ನಾವು ಒಂದು ಕಡೆ ಹೋಗಲು ಒಂದು ಕಡೆ ರಾತ್ರಿ ಇಟ್ಕೊಂಡ್ರೆ ಸೈ ಇವನೇನು ಹೋಗಬೇಕಾಗೇನಿಲ್ಲ ತಗೊಂಡೋಗಿ ಬಿಟ್ಟು ಬಂದರೆ ಮಧ್ಯಾಹ್ನ ಒಂದು ಹಾಕಿಣಕ್ಕೆ ಹೋದ್ರೆ ಸೈ ಕತ್ಲಿಗೆ ಎಲ್ಲರೂ ಇಲ್ಲಿಗೆ ಬಂದರೂ ಸೈ ಏನು ಭಾಳ ಏನು ಸಾವಿರಾರು ಮೈಲಿ ದೂರ ದೂರದ್ಯಾ ಇಲ್ಲೇ ಕಾಲು ಬಿಡದಲ್ಲೇ ಇರೋ ಸೈ ಅಲ್ಲ ಹಂಗಾರೊಂದು ಕೆಲಸ ಮಾಡಿ ಹಿಂದೆ ಮುಂದೆ ಓಡಾಡೋದಕ್ಕಿಂತ ಮಧ್ಯಾಹ್ನಕ್ಕೆ ಮಧ್ಯಾಹ್ನದ್ದು ಹಾಕಿಣಕ್ಕೆ ಮಾಡಿ ಇಲ್ಲಿ ಉಂಡ್ಕೊಂಡೆ ಅಲ್ಲಿಗೆ ಹೋಗಲಿ ಆಗಲ್ಲ ಎಂತ ಎಂತ ವಾಸ್ ಭೀ ಮಾತಾಡ್ದಂಗೆ ಮಾತಾಡ್ತೀಯಲ್ಲ ಮಾರತ್ತೆ ಇದೆ ಫಸ್ಟ ನೀನು ಎಂಥ ಇದನ್ನ ಇದನ್ನು ನೋಡೋದ ಎಂತ ಮಧ್ಯಾಹ್ನ ದುಪ್ಪ ಹಾಕಿಣದ ಅಲ್ಲ ಹರಕೆ ಇದು ಬುಲಿಯೆಲ್ಲ ಕೊಟ್ಟು ಎಲ್ಲ ಚೊಕ್ಕ ಮಾಡಿ ತಗೊಂಡೋಗಿ ಕೊಡ್ಬೇಕು ಅಲ್ಲಿ ಬಂದಲ್ಲಿ ಆದಮೇಲೆ ಆದ್ಮೇಲೆ ಇಲ್ಲಿ ದುಪ್ಪ ಹಾಕಿಬೇಕು ಹೆಂಗೆ ಫಸ್ಟ್ ಹೆಂಗೆ ದುಪ್ಪ ಹಾಕಿಣಕತ್ತದೆ ಮಧ್ಯಾಹ್ನ ದುಪ್ಪ ಹಾಕಿಣದಂತೆ ಓ ಹೌದಾ ಮಧ್ಯಾಹ್ನ ಧೂಪ ಆಗಲ್ಲ ಅಲ್ಲ ದಯ್ಯರ್ಕೆಲೆ ನಿಮ್ಮ ದಯ್ಯ ದೇವರಿಗೆ ಮಾತ್ರ ಕಟ್ಲಿಗೆ ಪುನಿಯಾರ ಆದ್ಮೇಲೆ ಇಲ್ಲಿ ಬಂದು ಧೂಪ ಹಾಕಿ ಅವ್ರ ದಯ್ಯ ದೇವರು ಆದ್ರೆ ಮಧ್ಯಾಹ್ನಕ್ಕೆ ಧೂಪ ಹಾಕಿತಾರಾ ಹೊಸಬಿ ಬಿ ಹಂಗೆ ಮಾತಾಡ್ತೀನಂತೆ ಏನು ಆಡ್ತೀರಿ ನಿಮ್ಮ ವಯಸ್ಸಿಗೆ ಸರಿಯಾದವ್ರು ಮಾತಾಡ್ಬೇಕ ಬೇಡ ಮಧ್ಯಾಹ್ನ ಹೋಗಲ್ ದುಪ್ಪ ಹಾಕಿ ಬಲ್ಲಿ ಅಂತ ಅಲ್ಲಿಗೆ ಹೇಳಿದಲ್ಲ ಅಲ್ಲಿ ಹಾಕಬೇಕಾರೆ ಮುಂಚೆ ಧೂಪ ಹಾಕೊಳಿಸ್ತಾರ ಇವರಿಬ್ರಿಗಾಗೆ ಅದು ಅಲ್ಲದೆ ಏನೂ ಇಲ್ಲದೆ ಇಲ್ಲದೆ ಹೋದ ಕೆಲಸ ಹರಕೆ ದಿನ ಎಷ್ಟು ಜನ ಇದ್ರೂ ಸಾಕಾಗಲ್ಲ ಏ ಓಡಾಟ ಓಡಾಟ ಸಾಕತ್ತದ ಅಪ್ಪ ಮಗ ಇಬ್ಬರಿದ್ರೆ ಹುರ್ಸ ಹುರ್ಸ ಏ ನೀವು ಅಲ್ಲಿ ತಗೊಂಡೋಗಿ ಬಿಡೋದಂತೆ ಇಲ್ಲಿಗೆ ಬರೋದಂತೆ ಅದನ್ನೇ ಮಾಡ್ತಾ ಕುತ್ಕೋತಾನ ಅದು ಅಲ್ಲದೆ ಮನೇಲಿ ಏನು ಕೆಲಸ ಸ್ವಲ್ಪ ಇರ್ತದನ್ರಿ ಎಂಥರು ಒಂಚೂರು ಅದೇ ಇದು ಕೆಲಸ ಮಾಡಿಕೊಡ್ತಿತ್ತು ಒಬ್ಬಳೆ ಹೆಂಗೆ ಅಂತ ಮಾಡಲಿ ಆತು ಮಾರತಿ ನಾ ಹೇಳಿದ್ದೆ ಆ ಮಾತು ಕೇಳ್ತೀರಿ ಅಂತ ಬೇಕಾತಲ್ಲ ಅದು ಎಂಥದಾರು ಮಾಡ್ಕೇಳಿ ಯಾರಿಗಾರು ಫೋನ್ ಮಾಡ್ಕೇಳಿ ನೀ ಎಂತ ಒಂದು ನಿಗದಿ ಮಾಡ ದಿನ ಹೇಳ ಅಲ್ಲ ಹುಡುಗರಿಗೆಲ್ಲ ಶುರು ಶುರುತ್ತ ಹೊರ್ಗಡೆ ಬಿಡೋರೆಲ್ಲ ತಗೊಂಡಾಗ ಬಿಡ್ಬೇಕು ಇದು ಮಾಡ್ಬೇಕು ಇಷ್ಟೊತ್ತಿನೊಳಗೆ ಆಗಬೇಕಿತ್ತು ಮಳೆ ಬೀಳಲಿ ಅಂತ ನಾನು ನೋಡ್ತಾ ಹಾಕೊಂಡೆ ಈಗ ಬೇಗ ಎಂಥ ಒಂದು ತೀರ್ಮಾನಕ್ಕೆ ಬರ್ರ ಎಲ್ಲಿ ಹೋಯ್ತಾ ನೀನು ಹೆಂಡ್ತು ಎಲ್ಲ ಹೊತ್ತಾ ಅದರಲ್ಲೂ ಒಳಗಿರ್ಬೇಕು ಹೇಳ್ತೀನಿ ನಾನೇ ಹೇಳ್ತೀನಿ ಫೋನ್ ಮಾಡಿ ಕೇಳಕ್ಕೆ ಹೇಳ್ತೀನಿ ಅಲ್ಲ ನೋಟ

ಏಯ್ ಇಲ್ಲಿದ್ರೆ ಏನು ಉಪವಾಸ ಐತಿವಾ ನಾವು ಮುದಾನೇ ಪಲ್ಲವಿ ಕಳಿ ಹೇಳ್ತೀನಿ ಅಂಚರ ಹರಕೆ ಆಗ್ಯದ ಇಲ್ಲ ಇನ್ನು ಮೇಲೆ ಹರ್ಕೆ ಇಡ್ತಾರೆ ಎಂತ ಅಂದ್ಕೇ ಅಂತೀನಾನ ಇನ್ನು ಮೇಲೆ ಹರ್ಕೆ ಇಡೋದಾದ್ರೆ ಮನೆಗೆ ಫೋನ್ ಮಾಡಿ ಕೇಳ್ರಿ ಸೈ ಅಲ್ಲಿ ಯಾವತ್ತು ಇಟ್ಕೋತೀರಿ ಏನೋ ಎತ್ತ ಅಂತ ಕರಿಯ ಪಲ್ಲವಿಯಾ ಅದು ನಾ ಹೇಳ್ತೀನಿ ಬಿಡಮ್ಮ ಹೇಳ್ತೀನಿ ಮನಿಗೆ ಫೋನ್ ಮಾಡಿ ಕೇಳಕ್ಕೆ ಹೇಳ್ತೀನಿ ಹರ್ಕೆ ಆಗಿದ್ರು ಇದ್ಕೆ ಗೊತ್ತಾಗ್ತದಲ್ಲ ಅದೊಂದು ಸರ್ತಿ ಮತ್ತು ಎಂತಕ್ಕೆ ನೋಡೋಣ ಇಲ್ಲಿ ನಾನೇ ಹೇಳ್ತೀನಿ ಬಿಡು ಅಲ್ಲಪ್ಪ ಇದು ಒಳ್ಳೆ ಕಥೆಯಾಗಿ ಹೋತಲ್ಲ ಏನು ಕಾಣೆಯಿಂದ ಹೆರಗೆ ಬರೋಂಗೇ ಇಲ್ಲ ಕರ್ದಕ್ಕೆ ಏನು ಸಾಧಾ ಥರ ಇಲ್ಲ ಸ್ವಲ್ಪ ಹೊಲ್ಲಕ್ಕೆ ಮಾತಾಡಿ ಪುಣಾತ್ಮ ಕೂಗಕ್ಕೆ ಎಂತ ಆಗ್ತೀದ ಮುದಣೆ ಎಂತದ ಎಂತ ರಜ ಗೀಜ ಮಾಡ್ಕೊಂಡ್ರೆ ಹೆಂಗೆ ಮತ್ತೆ ಹಂಗೊಂದು ಏನಾರು ಮಾಡಿಗಿಡೀರಿ ಎಷ್ಟು ಘನಾಗಿ ಮಾತಾಡ್ಕೊಂಡು ಕಥೆ ಹಾಕೊಂಡು ಇರ್ಬೇಕು ಮದುವೆ ಪೋಸ್ಟಲ್ಲಿ ನೋಡಿದ್ರೆ ಈಗ ಯಾಜಕ್ಕೆ ಮತ್ತೆ ಮತ್ತದನ್ನು ಹೇಳ್ತಿದ್ದೀನಿ ಎಲ್ಲರೂ ಹಿಂಗೆ ತಿರುಗಾಟಕ್ಕೆ ಹೋಗ್ಬಲ್ಲಿ ಅಂತ ಅಲ್ಲಿಗೂ ಹೋಗಲ್ಲ ಎಂತ ಮಾಡ್ಕೊಂಡಿದ್ದೆ ಅಯ್ಯೋ ಅಮ್ಮ ಇಲ್ಲೇ ಮಾರುತಿ ಯಾಜೆ ಅಂತ ಮಾಡ್ಕೊಂಡಿಲ್ಲ ಸುಮ್ಮನೆ ಹೇಳಿದೆ ಎಷ್ಟೇ ಅದೊಂದು ಇಲ್ಲೊಂದು ಬಂದು ಕೇಳೋದೊಂದು ಅಪ್ಪನ ಅಪ್ಪನಿದ್ರೆ ಬರೋಕೆ ಸ್ವಲ್ಪ ಹೆದರ್ತದಲ್ಲ ಹಾಗಾಗಿ ಹೇಳಿದಷ್ಟಯ್ಯ ಮಾರುತಿ ಯಾಚೆ ಅಂತ ಇಲ್ಲಪ್ಪ ಜಗಳನು ಮಾಡ್ಕೊಂಡ್ಲೇ ಎಂಥದೂ ಇಲ್ಲ ನಾನು ಅಲ್ಲಿ ಹೋಗಿ ಹೇಳ್ತೀನಿ ಬಿಡು ಅದೊಂದು ಆತಲ್ಲ ಇದು ಶಿವರಾಜಣ್ಣನ ಮಗನ ಹೊರಗಡೆ ಬಿಡೋಕ್ಕೆ ಅವರು ಎಲ್ಲೋ ಮಂಗ್ಳೂರು ಹತ್ರ ಅಂತಪ್ಪ ಕಾಲೇಜಿಗೆ ಸೇರಿಸ್ತಾರೆ ಎಂಥದ ಹಂಗೆ ನಿಲ್ ಹುಡುಗನೇ ಒಂಚೂರು ಬಂದು ಬಿಟ್ಬೋತಿದ್ನೇನೋ ಬಾಡಿಗೆ ಎಷ್ಟರಾಗಲಿ ಕೊಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ನಾನು ಹಂಗಾರೆ ಕೇಂಡ್ ಹೇಳ್ತೀನಿ ಅಂತ ಹೇಳಿದೆ ಏನು ಸ್ವಲ್ಪ ದಿವಸ ಆಯ್ತಾ ಬಾಡಿಗೆ ಹೋಗೋದು ಬಿಟ್ಟು ಮೊದಲೇ ಮನೆ ಇಪ್ಪತ್ತು ದಿನ ಇರಾಗಲೇ ಬಿಟ್ಟಿದ್ದು ಇನ್ನೂ ಶುರು ಮಾಡಲ್ಲ ಹಾಗೆ ಹಾಗೆ ಯಾವತ್ತು ಕೇಂದ್ರ ಬರೋಲ್ಲ ಅಂತ ಹೇಳಿದ್ರು ಮಾಮೂಲಿ ಮಾಮೂಲಿಯರೆಲ್ಲ ಬೇರೆಯವ್ರಿಗೆ ಹೇಳೋಕೆ ಶುರು ಮಾಡದೇ ಇರ್ತಾರ ಅದಕ್ಕೆ ಕೇಂದ್ರ ಹೇಳ್ತೀನಿ ಅಂತ ಹೇಳಿ ಬಂದೀನಿ ಅಲ್ಲ ಇದು ಒಳ್ಳೆ ಕತೆ ಆತಲ್ಲ ಮರ ಬಾಡಿಗೆರು ಬರೋಲ್ಲ ಅಂತೇಳಿ ಮದುವೆ ಹಸ್ತು ಹೇಳ್ತಿದ್ದೀನಿ ಎಲ್ಲರೂ ಗಂಡ ಹೆಂಡತಿ ನಾಲ್ಕು ದಿನ ಹೆರಗಡೆ ಹೋಗ್ಬಲ್ಲಿ ಅಂತೇಳಿ ಅಲ್ಲೆಲ್ಲಿಗೂ ಹೋಗ್ಲ ಈಗ ಇವು ಇಷ್ಟು ಬೇಗ ಬಾಡಿಗೆ ಹೋಗಿ ಶುರು ಮಾಡ್ಬೇಕಾ ಒಂದು ಮಾತಾಡ್ತೀರಿ ಮಾತ್ರ ಅಮ್ಮ ನನ್ನ ಕರೆತ್ರ ಎಂತ ಓ ಪಲ್ಲವಿ ಇದೆ ಕರ್ದೆ ನಾನೇ ಕರ್ದೆ ಭಗವಂತ ಇದು ಯಾಕೆ ಹೆರಗೆ ಬರಕ್ ಹೋತಪ್ಪ ಯಾವ ಬಟ್ಟೆ ಹಾಕಿ ಬಂದದೋ ಎಂತದ ಏನು ಗತಿ ಇದು ನಾನು ಅಲ್ಲ ಮತ್ತೆಂತ ಅಲ್ಲ ದೈದರ್ಕೆ ಆಗಿತ್ತಾ ಮದ ಮನೆಕ್ಕಿಂತ ಮುಂಚೆನೆ ಇಲ್ಲ ದೈದರ್ಕೆ ಆಗಲ್ಲ ನಮ್ದಿನ್ನು ಕೆಲಸ ಮಾಡ್ತೀಯ ನಿನ್ನ ಹಾಗಾಗಿ ಒಂದು ಫೋನ್ ಮಾಡಿ ಕೇಳು ಬೇಜಾರಕ್ಕೆ ಯಾವಾಗ ಇಟ್ಕೋತಾರೆ ಅಂತ ಅವ್ಲಿ ಕೇಳಿ ಕೇಳಿ ಅದನ್ನ ತಂಪಿಸಿ ನಮ್ಮನೆ ಹಾಕಿ ಇಟ್ಕೋಣ ಆಗಲ್ಲ ಹಾ ಕೇಳ್ತೀನಿ ಫೋನ್ ಮಾಡಿ ಕೇಳ್ತೀನಿ ಎಂತ ನೋಡು ಶಿವರಾಜಿಗೆ ಎಂತ ಹೇಳ್ತೀಯಾ ಹೇಳು ನಾನು ತೋಟದ ಕಡೆ ಹೋಗಿ ಬರ್ತೀನಿ ಹಾ ನೀವು ಹೋಗ ಪಲ್ಲವೇ ಪಲ್ಲವೇ ಮುದ್ದಾಣೆ ಯಾ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಫೋನ್ ಮಾಡಿ ಹೋಗಿ ಓ ದೇವ್ರೆ ಸುದ್ದಿ ಮಾಡುತ್ತೆ ಬಟ್ಟೆ ಬದಲಾಯಿಸ್ಕೊಂಡಿದ್ದೆ ನೋಡು ನೋಡಿ ಈಗ ಎಷ್ಟು ಚಂದ ಕಾಣ್ತಿದ್ದೀಯ ಹೀಗೆ ಮಡಿಯೋವಾಗ್ಲತ್ತಾ